ಜಗನ್ನಾಟಕ ಸೂತ್ರಧಾರಿ ಶ್ರೀಕೃಷ್ಣನ ಲೀಲೆಗಳು ಒಂದ ಎರಡ ಕೃಷ್ಣ ಚರಿತೆ ಆಲಿಸೋದೆ ಒಂಥರ ಕರ್ಣಾನಂದ ಮನಸ್ಸಿಗೆ ಮಹದಾನಂದ ನೂರಾರು ಅಮೋಘ ಕಥೆಗಳನ್ನು ನಿದರ್ಶನಗಳನ್ನು ಈ ಜಗತ್ತಿಗೆ ಆದರ್ಶವಾಗಿ ಕೊಟ್ಟಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂದಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ರೀತಿ ಒಬ್ಬರಲ್ಲ ಒಬ್ಬರಿಗೆ ಪರಮ ಸಹಾಯವನ್ನು ಮಾಡಿ ತನ್ನ ಅವತಾರವೇ ಪ್ರತಿಯೊಬ್ಬರ ಉದ್ಧಾರಕ್ಕಾಗಿ ಎಂದು ಸಾರಿ ಸಾರಿ ಹೇಳಿದ್ದಾನೆ ತನ್ನ ಗುರುಗಳಿಗೂ ಕೂಡ ಇಂತಹುದೇ ಒಂದು ಅಮೋಘ ಸಹಾಯವನ್ನು ಮಾಡಿ ಒಂದು ಪರಮಶ್ರೇಷ್ಠ ಗುರುದಕ್ಷಿಣೆಯನ್ನೇ ಕೊಟ್ಟಿದ್ದ ಶ್ರೀಕೃಷ್ಣ ಏನಾ ಗುರುದಕ್ಷಿಣೆ ಅದಕ್ಕಾಗಿ ಶ್ರೀಕೃಷ್ಣ ಪಟ್ಟ ಕಷ್ಟವೇನು ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬಟನ್ ಕೂಡ ಒತ್ತೆ ಉಜ್ಜಯಿನಿ ಹೀಗೆಂದೊಡನೆ ನಿಮಗೆಲ್ಲ ಮಹಾಕಾಳೇಶ್ವರ ನೆನಪಾಗುತ್ತಾನೆ ಆದರೆ ದ್ವಾಪರ ಯುಗದಲ್ಲಿ ಉಜ್ಜಯಿನಿ ಎಂದೊಡನೆ ಎಲ್ಲರೂ ನೆನಪಿಸಿಕೊಳ್ತಾ ಇದ್ದುದು ಶ್ರೀಕೃಷ್ಣನ ಗುರುಕುಲ ಹೌದು ವೀಕ್ಷಕರೇ ಜಗದ್ರಕ್ಷಕ ಶ್ರೀಕೃಷ್ಣನ ಶಿಕ್ಷಣ ಆಗಿದ್ದು ಇದೇ ಉಜ್ಜಯಿನಿಯಲ್ಲಿ ಆಗಿನ ಸಾಂದೀಪನಿ ಮಹರ್ಷಿಗಳ ಗುರುಕುಲದಲ್ಲಿ ಶ್ರೀಕೃಷ್ಣ ಇತರರಂತೆ ಬಾಲ್ಯದಿಂದಲೇ ಶಿಕ್ಷಣ ಪಡೆದವನಲ್ಲ ಅವನ ಶಿಕ್ಷಣ ಅಂದರೆ ಗುರುಕುಲದ ಪದ್ಧತಿಯ ಶಿಕ್ಷಣ ಶುರುವಾಗಿದ್ದು ಯೌವನದಲ್ಲೇ ಇಡೀ ಜಗತ್ತಿಗೆ ಭಗವದ್ಗೀತೆಯ ಶಿಕ್ಷಣ ಕೊಟ್ಟ ಮಹಾ ಶಿಕ್ಷಕ ಶ್ರೀಕೃಷ್ಣನ ಶಿಕ್ಷಣ ಮಾತ್ರ ತುಂಬಾ ತಡವಾಗಿಯೇ ಆಗಿದ್ದು ಬೃಂದಾವನದಲ್ಲಿ ಗೋಪಾಲಕನಾಗಿ ತುಂಟ ಹುಡುಗನಾಗಿ ಬಾಲ್ಯ ಕಳೆದ ಕೃಷ್ಣ ಕಂಸನ ವಧೆಯ ನಂತರವೇ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ರಾಜಕುಮಾರ ಅಂತ ಮಥುರೆಗೆ ಬಂದು ಕಂಸನನ್ನು ಕೊಂದು ಮುಂದೆ ಅಣ್ಣ ಬಲರಾಮ ಮತ್ತು ರೇವತಿಯ ಮದುವೆ ಮಾಡಬೇಕು ಅಂದ್ಕೊಂಡಿರ್ತಾನೆ ಕೃಷ್ಣ ಆದರೆ ಕೃಷ್ಣನ ಲೀಲೆಗಳು ಎಂದೂ ಕೂಡ ನೇರ ನೇರ ಅಲ್ಲವೇ ಅಲ್ಲ ಕೃಷ್ಣನ ಯಾವುದೇ ಕೆಲಸಗಳು ಒಂದೇ ಒಂದು ನಿರ್ದಿಷ್ಟ ಕೆಲಸಕ್ಕೆ ಸೀಮಿತವಾದುದಲ್ಲ ಅವನ ಒಂದು ಕೆಲಸದ ಹಿಂದೆ ಹತ್ತಾರು ಕೆಲಸಗಳು ಕಾರ್ಯಕಾರಣ ಸಂಬಂಧವನ್ನು ಹೊಂದಿರ್ತಾವೆ ಈಗಲೂ ಅದೇ ಆಯಿತು ಎಲ್ಲ ಕೃಷ್ಣ ಲೀಲೆ ಮಥುರಾಧಿಪತಿಯಾಗಲ್ಲ ಎಂಬ ತನ್ನ ನಿರ್ಧಾರವನ್ನ ತಿಳಿಸಿ ತಾತ ಉಗ್ರಸೇನನನ್ನ ರಾಜನನ್ನಾಗಿಸ್ತಾನೆ ಶ್ರೀಕೃಷ್ಣ ಅಷ್ಟರಲ್ಲಿ ಮಥುರೆಯ ರಾಜಭವನಕ್ಕೆ ಬರ್ತಾರೆ ಸಾಂದೀಪನಿ ಮಹರ್ಷಿಗಳು ಶ್ರೀಕೃಷ್ಣ ಮತ್ತು ಬಲರಾಮರನ್ನ ತಮ್ಮ ಗುರುಕುಲಕ್ಕೆ ಕರೆದುಕೊಂಡು ಹೋಗಿ ಸರ್ವಶಿಕ್ಷಣವನ್ನೂ ನೀಡಲು ಭಗವಂತನಿಂದಲೇ ಪ್ರೇರೇಪಣೆಯಾಗಿತ್ತು ಮಹರ್ಷಿಗಳಿಗೆ ಅದರಂತೆ ಮಥುರೆಗೆ ಬಂದ ಸಾಂದೀಪನಿ ಮಹರ್ಷಿಗಳು ಮಹಾರಾಜ ಉಗ್ರಸೇನನಿಗೆ ವಿಷಯವನ್ನು ತಿಳಿಸಿ ಮೊಮ್ಮಕ್ಕಳನ್ನ ತಮ್ಮ ಗುರುಕುಲಕ್ಕೆ ಕರೆದುಕೊಂಡರು ಸಾಂದೀಪನಿ ಮಹರ್ಷಿಗಳ ಗುರುಕುಲದಲ್ಲಿ ಕೃಷ್ಣ ಬಲರಾಮರ ವಿದ್ಯಾಭ್ಯಾಸ ನಡೀತಾ ಇತ್ತು ಎಲ್ಲರೂ ಬಾಲ್ಯದಿಂದ ಶಿಕ್ಷಣ ಪಡೆದರೆ ಕೃಷ್ಣನದು ಭಿನ್ನ ಪದ್ಧತಿಯೇ ಯೌವನದಲ್ಲಿ ಪ್ರಾಥಮಿಕ ಅಭ್ಯಾಸವನ್ನ ಶುರು ಮಾಡಿದ್ದ ಆದರೆ ಜಗನ್ನಾಟಕ ಸೂತ್ರಧಾರಿಯ ಶಕ್ತಿಗೆ ಕೊನೆ ಮೊನೆಯಲ್ಲಿ ಎಷ್ಟೇ ತಡವಾಗಿ ಶುರು ಮಾಡಿದ್ದರೂ ಕೂಡ ವೇಗವಾಗಿ ಎಲ್ಲವನ್ನೂ ಕಲಿತು ಬಿಟ್ಟ ಶ್ರೀಕೃಷ್ಣ ವೀಕ್ಷಕರೇ ನಿಮಗೆ ಗೊತ್ತಿದೆ ಕೃಷ್ಣ ಅರವತ್ನಾಲ್ಕು ವಿದ್ಯೆಗಳಲ್ಲೂ ಪಾರಂಗತ ಅಂತ ಈ ಅರವತ್ನಾಲ್ಕು ವಿದ್ಯೆಗಳನ್ನ ಕೇವಲ ಅರವತ್ನಾಲ್ಕು ದಿನಗಳಲ್ಲಿ ಕಲಿತು ಬಿಟ್ಟಿದ್ದ ಶ್ರೀಕೃಷ್ಣ ಅತ್ಯಂತ ವೇಗವಾಗಿ ಕಷ್ಟದ ವಿದ್ಯಾಭ್ಯಾಸ ಮುಗಿತಾ ಬಂತು ಇದ್ದದ್ದು ಅರವತ್ನಾಲ್ಕು ದಿನಗಳಾದರೂ ಕೃಷ್ಣ ಸಾಂದೀಪನಿ ಆಶ್ರಮದ ಇಂಚಿಂಚನ್ನು ಗಮನಿಸಿದ್ದ ಹಾಗೆಂದ ಮೇಲೆ ಮಾತೃ ಸ್ವರೂಪಿಯಾಗಿದ್ದ ಸಾಂದೀಪನಿ ಮಹರ್ಷಿಗಳ ಪತ್ನಿಯನ್ನ ಗಮನಿಸದೇ ಇರ್ತಾನ ಸಾಂದೀಪನಿ ಮಹರ್ಷಿಗಳ ಪತ್ನಿ ಸದಾ ದುಃಖದಲ್ಲೇ ಚಿಂತೆಯಲ್ಲೇ ಇರ್ತಿದ್ರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಶ್ರೀಕೃಷ್ಣ ತನ್ನ ದಿವ್ಯ ಶಕ್ತಿಯಿಂದ ಸಮಸ್ಯೆ ಏನೆಂದು ತಿಳಿದ ಇದಾದ ಮೇಲೆ ಮಾತೆಯನ್ನು ಸಂತೈಸುತ್ತಾ ಗುರುಗಳಲ್ಲಿ ಭಕ್ತಿ ಭಾವದಿಂದ ನಡೆದುಕೊಂಡು ಕೇವಲ ಅರುವತ್ನಾಲ್ಕು ದಿನಗಳಲ್ಲೇ ತನ್ನೆಲ್ಲ ಸಂಪೂರ್ಣ ಸರ್ವಶಾಸ್ತ್ರ ಅಧ್ಯಯನವನ್ನು ಮುಗಿಸಿ ಹೊರಡಲು ಸಜ್ಜಾದ ಶ್ರೀಕೃಷ್ಣ ಶ್ರೀಕೃಷ್ಣ ಬಹುಬೇಗನ ವಿದ್ಯಾಭ್ಯಾಸ ಮುಗಿಸಿ ವಾಪಾಸು ಹೋಗ್ತಿದ್ದಾನೆ ಎಂಬುದು ಮಹರ್ಷಿಗಳಿಗೆ ಮತ್ತೊಂದು ಕೊರಗಾಯಿತು ಇದನ್ನು ಗಮನಿಸಿಯೇ ಹೊರಟು ನಿಂತ ಶ್ರೀಕೃಷ್ಣ ಗುರುಗಳಿಗೆ ಕೇಳಿದ್ದು ಒಂದೇ ಒಂದು ಮಾತು ನಾನೇನು ಗುರುದಕ್ಷಿಣೆ ಕೊಡಲಿ ಶಿಕ್ಷಣ ಮುಗಿಸಿದ ಮೇಲೆ ಗುರುಕುಲದಿಂದ ವಾಪಸ್ ಆಗುವ ವೇಳೆ ಗುರುದಕ್ಷಿಣೆಯನ್ನು ಕೊಡಬೇಕಾಗಿತ್ತು ಈ ಪದ್ಧತಿಯಂತೆ ಗುರುದಕ್ಷಿಣೆಯಾಗಿ ಏನನ್ನ ಕೊಡಲಿ ಅಂತ ಕೇಳಿದ್ದ ಶ್ರೀಕೃಷ್ಣ ಕಂಸನ ವಧಿಯಾದ ಮೇಲೆ ರಾಜನಲ್ಲದಿದ್ದರೂ ಕೂಡ ರಾಜನಂತಿದ್ದವ ಶ್ರೀಕೃಷ್ಣ ಮಥುರಾಧಿಪತಿ ಮನಸ್ಸು ಮಾಡಿದರೆ ಧನ ಕನಕಗಳ ರಾಶಿಯೇ ಕೊಡುವಷ್ಟು ಅವಕಾಶವಿತ್ತು ಆದರೆ ಕೃಷ್ಣ ಹೊರಡುವ ಮುನ್ನ ಗುರುದಕ್ಷಿಣೆ ನೆನಪಿಸಿದ ಉದ್ದೇಶವೇ ಬೇರೆಯಾಗಿತ್ತು ಆ ಉದ್ದೇಶದಂತೆ ಮಹರ್ಷಿಗಳು ಸಹ ಅದುವರೆಗೆ ಯಾರೂ ಕೇಳದ ಗುರುದಕ್ಷಿಣೆಯೊಂದನ್ನು ಕೇಳಿದ್ದರು ಅದುವೇ ಪುತ್ರ ಶೋಕ ನಿವಾರಣೆ ಕಳೆದು ಹೋಗಿರುವ ತಮ್ಮ ಮಗನನ್ನ ಮರಳಿತಾ ಕೃಷ್ಣ ಇದೇ ನೀ ನನಗೆ ಕೊಡುವ ಗುರುದಕ್ಷಿಣೆ ಎಂದಿದ್ದರು ಮಹರ್ಷಿಗಳು ಮಥುರೆಯ ಪಕ್ಕದಲ್ಲೇ ಇದ್ದ ಪ್ರಭಾಸ ತೀರ್ಥದಲ್ಲಿ ಸಮುದ್ರದ ಪಾಲಾಗಿದ್ದ ಸಾಂದೀಪನಿ ಮಹರ್ಷಿಗಳ ಏಕಮಾತ್ರ ಪುತ್ರ ಗುರುಪತ್ನಿ ಸಹ ನಿರಂತರವಾಗಿ ಇದೇ ದುಃಖದಲ್ಲಿದ್ದರು ಗುರುಗಳ ಆಗ್ರಹದಂತೆ ಕೂಡಲೇ ಸಮುದ್ರದತ್ತ ಹೊರಟರು ಕೃಷ್ಣ ಮತ್ತು ಬಲರಾಮ ಸಮುದ್ರದ ಮುಂದೆ ಬಂದು ಗುರುಗಳ ಮಗನನ್ನ ಕೊಡುವಂತೆ ಕೇಳಿದರು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಬಂದು ನಿಂತಿರುವಾಗ ಉತ್ತರಿಸದೇ ಇರಲಾಗುತ್ತಾ ಪ್ರತ್ಯಕ್ಷನಾದ ಸಮುದ್ರದೇವ ನಡೆದ ಘಟನೆಯನ್ನ ಕೃಷ್ಣನಿಗೆ ತಿಳಿಸಿದ ಸಾಂದೀಪನಿ ಮಹರ್ಷಿಗಳ ಪುತ್ರನನ್ನ ನಾನೇನು ಬಚ್ಚಿಟ್ಟಿಲ್ಲ ಪ್ರಭು ಆದರೆ ನನ್ನೊಡಲಲ್ಲಿರುವ ಪಾಂಚ ರುವ ರಾಕ್ಷಸ ನಿಮ್ಮ ಗುರುಗಳ ಮಗನನ್ನ ಅಪಹರಿಸಿದ್ದ ಅವನು ನನ್ನಾಳದಲ್ಲಿರುವ ಪಾತಾಳದಲ್ಲಿದ್ದಾನೆ ಎಂದ ಸಮುದ್ರರಾಜ ಸಮುದ್ರರಾಜನ ಮಾಹಿತಿಯಂತೆ ಪಾತಾಳವನ್ನ ಹೊಕ್ಕರು ಕೃಷ್ಣಾ ಬಲರಾಮ ಪಾಂಚಜನ ರಾಕ್ಷಸನನ್ನ ಹುಡುಕುವುದು ಅಷ್ಟು ಸುಲಭದ ಕೆಲಸವೇನೂ ಆಗಿರಲಿಲ್ಲ ಯಾಕೆಂದರೆ ಪಾಂಚಜನ ಒಂದು ಶಂಕುವಿನ ರೂಪ ಧರಿಸಿ ಸಮುದ್ರದಲ್ಲಿ ಅತ್ತಿಂದಿತ್ತ ಅಲೆದಾಡುತ್ತಿದ್ದ ಆದರೆ ಶ್ರೀಕೃಷ್ಣನ ಕಣ್ಣಿನಿಂದ ಯಾರು ತಾನೇ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಸಿಕ್ಕಿಬಿದ್ದ ಪಾಂಚಜನ ಕೃಷ್ಣನ ಜೊತೆ ಘನಘೋರ ಕದನವೇ ನಡೆಯಿತು ಅಂತಿಮವಾಗಿ ಅವತಾರ ಪುರುಷ ಕೃಷ್ಣನ ಮುಂದೆ ಸೋತು ಶರಣಾದ ಪಾಂಚಜನ ಇದರೊಂದಿಗೆ ಹಲವಾರು ರಾಕ್ಷಸರಿಗೆ ಸಿಕ್ಕಂತೆ ಪಾಂಚಜನನಿಗೂ ಕೂಡ ಕೃಷ್ಣನ ಶಾಶ್ವತವಾದ ಮುಕ್ತಿ ದೊರೆಯಿತು ಸಾಯುವ ಮುನ್ನ ನಿಮ್ಮ ಗುರುಪುತ್ರನ ಸಾವಾಗಿದೆ ಎಂದು ತಿಳಿಸಿದ್ದ ಪಂಚಜನ ರಾಕ್ಷಸ ಕೃಷ್ಣ ಬಲರಾಮರಿಗೆ ಗೊಂದಲವಾಯಿತು ಗುರುಗಳಿಗೆ ಗುರುದಕ್ಷಿಣೆ ಕೊಡುವುದಾಗಿ ಮಾತು ಕೊಟ್ಟು ಬಂದಾಗಿದೆ ಈಗ ಗುರುಪುತ್ರನನ್ನ ವಾಪಸ್ಸು ಕರೆತರಲೇಬೇಕು ಆದರವನು ಸಾವನ್ನಪ್ಪಿದ್ದಾನೆ ಈಗೇನು ಮಾಡುವುದು ಎಂದು ಯೋಚಿಸಿದ ಕೃಷ್ಣ ಬಲರಾಮರು ಯಮರಾಜನ ರಾಜಧಾನಿ ಸಂಯಮಣಿಗೆ ಸೀದಾ ಹೊರಟು ಬಿಟ್ಟರು ತಮ್ಮ ಆಸ್ಥಾನಕ್ಕೆ ಬಂದ ಕೃಷ್ಣ ಬಲರಾಮನನ್ನ ವಂದಿಸಿ ಸ್ವಾಗತಿಸಿದ ಯಮರಾಜ ಕೃಷ್ಣ ಬಲರಾಮರು ಬಂದಿರುವ ವಿಚಾರ ತಿಳಿಯಿತು ಪಾಂಚ ಜನನನ್ನ ಕೊಂದು ಸಮುದ್ರದಿಂದ ತಂದಿದ್ದ ತನ್ನ ಶಂಖವನ್ನ ಉದಿದ ಕೃಷ್ಣ ಯಮ ರಾಜನಿಗೆ ಎಲ್ಲವೂ ಅರ್ಥವಾಯಿತು ಕೃಷ್ಣ ಬಲರಾಮರಿಗೆ ಗುರುಪುತ್ರನನ್ನು ತಂದೊಪ್ಪಿಸಿದ ಯಮಧರ್ಮ ಯಮಪುರಿಯಿಂದ ಗುರುಪುತ್ರನನ್ನು ಕರೆದು ತಂದು ಗುರು ದಂಪತಿಗೆ ಒಪ್ಪಿಸಿದರು ಕೃಷ್ಣ ಬಲರಾಮ ಗುರು ಸಾಂದೀಪನಿ ಮಹರ್ಷಿಗಳ ಆನಂದ ಹೇಳ ತೀರದು ಅವರ ವರ್ಷಗಳ ಕೊರವು ಕ್ಷಣದಲ್ಲೇ ನಿಗಿತು ಕೃಷ್ಣನಂತಹ ಶಿಷ್ಯನ ಪಡೆದ ನಾನೇ ಧನ್ಯ ಅಂದರು ಮಹರ್ಷಿಗಳು ಪಾಂಚ ಜನನನ್ನ ಕೊಂದು ತಮ್ಮ ಪುತ್ರನನ್ನು ಕರೆದು ತಂದು ಶಂಖ ಹಿಡಿದು ನಿಂತಿದ್ದ ಕೃಷ್ಣ ಅತ್ಯಂತ ಪ್ರಸನ್ನರಾಗಿದ್ದ ಸಾಂದೀಪನಿ ಮಹರ್ಷಿಗಳು ಕೃಷ್ಣನ ಕೈಯಲ್ಲಿದ್ದ ಶಂಖಕ್ಕೆ ಪಾಂಚಜನ್ಯ ಅಂತ ನಾಮಕರಣ ಮಾಡಿದರು ಜೊತೆಗೆ ಈ ಶಂಖದನಾದ ಮೂರು ಲೋಕಗಳಲ್ಲೂ ಪ್ರತಿಧ್ವನಿಸಲಿದೆ ಈ ಶಂಖದಿಂದ ಹೊರಹೊಮ್ಮುವ ಶಬ್ದ ಇಡೀ ವಿಶ್ವಕ್ಕೆ ಒಳಿತು ಮಾಡಲಿದೆ ಎಂದು ವರವಿತ್ತರು ಅದರಂತೆ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧವನ್ನು ಆರಂಭಿಸಿದ್ದು ಇದೇ ಪಾಂಚಜನ್ಯ ಮೊಳಗಿಸುವ ಮೂಲಕ ಈ ಪಾಂಚಜನ್ಯದ ಶಬ್ದದೊಂದಿಗೆ ಕೃಷ್ಣ ತನ್ನ ದ್ವಾಪರ ಯುಗದ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನು ಮಾಡಿದ್ದ ಹೀಗೆ ಪಾಂಚ ಕೊಂದಾಗ ಸಿಕ್ಕ ಶಂಖವಾದ್ದರಿಂದ ಕೃಷ್ಣನ ಈ ಶಂಖಕ್ಕೆ ಪಾಂಚಜನ್ಯ ಅನ್ನೋ ಹೆಸರು ಬಂತು ಇದು ಶ್ರೀ ಕೃಷ್ಣ ಪರಮಾತ್ಮನ ಪಾಂಚಜನ ಶಂಖದ ಕುರಿತ ವಿಶೇಷ ಮಾಹಿತಿ ಈ ಸ್ಟೋರಿ ನಿಮಗಿಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು